ವಿಧಾನ ಪರಿಷತ್ನ ಸದಸ್ಯರಾದ ಎಂ ಚಿದಾನಂದ ಗೌಡರು ಎಸ್‌ಎನ್‌ಆರ್ ಜಿಲ್ಲಾ ಆಸ್ಪತ್ರೆಗೆ ಆಂಬುಲೆನ್ಸ್ ಅನ್ನು ಕೊಡುಗೆಯಾಗಿ ನೀಡಿದ್ದಾರೆ ಕರೋನಾ ಅಲೆ ಸಮರ್ಥವಾಗಿ ನಿರ್ವಹಿಸುವ ಮೂಲಕ ಜನರ ಜೀವ ರಕ್ಷಣೆ ಆರೋಗ್ಯ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ನೀಡಿದ ಕೊಡುಗೆ ಐತಿಹಾಸಿಕವಾದದ್ದು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ವೈಎ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ನಗರದ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ ಗೌಡ ಅವರು ಎಸ್‌ಎನ್‌ಆರ್ ಆಸ್ಪತ್ರೆಗೆ ಕೊಡುಗೆಯಾಗಿ ನೀಡಿದ ಆಂಬುಲೆನ್ಸ್ ಅನ್ನು ಜಿಲ್ಲಾ ಚಸ್ತ್ರ ಚಿಕಿತ್ಸೆಗಾರರಿಗೆ ಹಸ್ತಾಂತರ ಮಾಡಿ ಮಾತನಾಡಿದರು ಶ್ರೀನಿವಾಸಪುರ ತಾಲೂಕಿನ ಆಸ್ಪತ್ರೆಗೆ ತಮ್ಮ ಹಾಗೂ ಎಂಎಲ್ಸಿ ಚಿದಾನಂದ ಎಂ ಗೌಡ ಅವರ ಅನುದಾನದಿಂದ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಸುಸಜ್ಜಿತ ಆಧುನಿಕ ಐಸಿಯು ಉಳ್ಳ ಮೊಬೈಲ್ ಆಂಬುಲೆನ್ಸ್ ಕೊಡುಗೆಯಾಗಿ ನೀಡಿರುವುದಾಗಿ ತಿಳಿಸಿದ್ದಾರೆ ನಮ್ಮ ಕೋಲಾರ ಜನತೆಯಿಂದ ಡಾಕ್ಟರ್ ಸ್ವಲ್ಪ ಬಹಳ ನಿರೀಕ್ಷೆ ಅಂತ ಈಗಾಗಲೇ ಕಳೆದ 6 ತಿಂಗಳಿಂದನೆ ನಾವು ಇಲ್ಲಿ ಬಂದಾಗ ಏನು ನಮ್ಮ ಪಕ್ಷದ ವೇದಿಕೆಯಲ್ಲಿ ನಾವು ಘೋಷಣೆ ಮಾಡಿದ್ವಿ ಆ ಪ್ರಕಾರ ನಮ್ಮ ಸ್ಥಳೀಯ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿ ಇಂದ ಕಳೆದ ಕೋವಿಡ್ 2ನೇ ಅಲೆ ಸಂದರ್ಭದಲ್ಲಿ ತುಮಕೂರು ಸಾರಿ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಸಾರ್ವಜನಿಕ ಆಸ್ಪತ್ರೆಗೆ ಆಂಬುಲೆನ್ಸ್ ಗಳ ಕೊರತೆ ಇದೆ ಅನ್ನೋದನ್ನ ನಮ್ಮ ಗಮನಕ್ಕೆ ತಂದು ಜೊತೆಗೆ ನಮ್ಮ ಡಾಕ್ಟರ್ ವೈಎ ನಾರಾಯಣ ಸ್ವಾಮಿ ಅವರು ಮತ್ತೆ ನಾನು ಅವರಿಗಾಗಲೇ ಕೋಲಾರ ಮತ್ತೆ ಈ ಐದು ಜಿಲ್ಲೆಗಳ ಎಲ್ಲಾ ತಾಲ್ಲೂಕುಗಳಿಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳನ್ನು ಕಳೆದ ಕೋವಿಡ್ 2ನೇ ಅಲೆ ಸಂದರ್ಭದಲ್ಲಿ ಕೊಟ್ಟಿದ್ರು ಅದರ ಪ್ರಕಾರ ಮುಂದುವರೆದು ನಾನು ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಕೋಲಾರಗೆ ಇಲ್ಲಿ ಒಂದು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದಂತ ಐಸಿಯು ಅಂದ್ರೆ ಮೊಬೈಲ್ ಐಸಿಯು ಮೊಬೈಲ್ ವೆಂಟಿಲೇಟರ್ ಇರುವಂತ ಒಂದು ಆಂಬುಲೆನ್ಸ್ ಅನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಇವತ್ತು ಡಾಕ್ಟರ್ ವೈ ನಾರಾಯಣ ಸ್ವಾಮಿ ಅವರು ಶಾಸಕರು ಶಿಕ್ಷಕರ ಕ್ಷೇತ್ರ ಅವರಿಗಾಗಲೇ ಶ್ರೀನಿವಾಸಪುರದಲ್ಲಿ ಒಂದು ಆಂಬುಲೆನ್ಸ್ ನ ಲೋಕಾರ್ಪಣೆ ಮಾಡಿ ನಾವು ಇಲ್ಲಿಗೆ ಬಂದಿದ್ದೇವೆ ಇವತ್ತು ನನ್ನ ಒಂದು ಅನುದಾನ ಇದೆ ಅದರ ವತಿಯಿಂದ ಕೋಲಾರಗೆ ಕೋಲಾರ ಸಾರ್ವಜನಿಕ ಆಸ್ಪತ್ರೆಗೆ ಬೇಡಿಕೆ ಇತ್ತು ನೆನ್ನೆ ಕೂಡ ನಮ್ಮ ಬೇರೆ ಸ್ಥಳೀಯ ತುಂಬಾ ಜನ ಫೋನ್ ಮಾಡಿ ಕೂಡ ಮಾತಾಡಿದ್ರು ಇಲ್ಲಿ ಒಂದೇ ಒಂದು ಆಂಬುಲೆನ್ಸ್ ಇತ್ತು ಅದು ಕೆಟ್ಟು ನಿಂತು ಬಿಟ್ಟಿದೆ ಹಾಗಾಗಿ ಬಹಳ ಶೀಘ್ರದಲ್ಲಿ ಆಂಬುಲೆನ್ಸ್ ಬೇಕು ಅಂತ ಹೇಳಿ ಸೊ ನಮ್ಮ ಕಡೆಯಿಂದ ಸ್ವಲ್ಪ ಡಿಲೇ ಆಗಿದೆ ಆದರೂ ಕೂಡ ಇವತ್ತು ಬಂದು ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ ಆಗಿದೆ